ಜಗದೀಶ್ ಪಾಟೀಲ್ ಮಿತ್ರ ಪರಿವಾರದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ 2018 ದಾಂಡಿಯಾ ಉತ್ಸವ ಇದನ್ನು ಹಮ್ಮಿಕೊಳ್ಳಲಾಗಿದ್ದು ಅಕ್ಟೋಬರ್ 14ರಂದು ಸಾಯಂಕಾಲ 6ರಿಂದ 10 ಪರ್ಲ್ ಗಾರ್ಡನ್ ನಲ್ಲಿ ಈ ಕಾರ್ಯಕ್ರಮ ಇರುವ ಬಗ್ಗೆ ಜಗದೀಶ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಅಧಿಕ ಮಾಹಿತಿ ಕೂಡ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಜಗದೀಶ್ ಪಾಟೀಲ್ ಮಿತ್ರ ಪರಿವಾರ ಪ್ರತಿಷ್ಠಾನ ಹಾಗೂ ಸೋಲಾಪುರ್ ಜಿಲ್ಲಾ ಮಾಹೇಶ್ವರಿ ಯುವ ಸಂಘಟನೆ ಅವರ ಸಂಯುಕ್ತ ಆಶ್ರಯದಲ್ಲಿ ಗುಜರಾತ್ ಹಾಗೂ ಮುಂಬಯಿಯ ಮಟ್ಟದಂತೆ ಸೋಲಾಪುರದಲ್ಲಿಯೂ ಕೂಡ ದಾಂಡಿಯಾ ಉತ್ಸವ 2018 ಭವ್ಯ ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮ ಅಂತರ್ಗತದಲ್ಲಿ ಸೋಲಾಪುರದಲ್ಲಿಯ ಮಹಿಳೆಯರು ಹಾಗೂ ಹುಡುಗಿಯರಿಗಾಗಿ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 11, 2018 ತಜ್ಞ ಪ್ರಶಿಕ್ಷಕರ ವತಿಯಿಂದ ಉಚಿತವಾದ ದಾಂಡಿಯಾ ಗರ್ಭದ ಪ್ರಶಿಕ್ಷಣ ಇಡಲಾಗಿದ್ದು ಅದೇ ರೀತಿ ಭಾನುವಾರ ಅಕ್ಟೋಬರ್ 14ರಂದು ಸಾಯಂಕಾಲ 6ರಿಂದ 10 ಈ ಸಮಯದಲ್ಲಿ ಪಾರ್ಲ್ ಗಾರ್ಡನ್ ರೂಪಾ ಭವಾನಿ ಮಂದಿರ ಸಮೀಪದಲ್ಲಿ ಇರುವಂತಹ ಪರ್ಲ್ ಗಾರ್ಡನ್ದಲ್ಲಿ ಉಚಿತವಾದ ಲೈವ್ ಪರ್ಫಾರ್ಮೆನ್ಸ್ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಪಶ್ಚಿಮ ಮಹಾರಾಷ್ಟ್ರದಲ್ಲಿಯ ದಾಂಡಿಯಾ ಸರ್ವರಿಗಾಗಿಯೂ ಕೂಡ ಬಹಳಷ್ಟು ದೊಡ್ಡ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಸೋಲಾಪುರ್ ನಗರದಲ್ಲಿಯ 5,000 ಜನಸಂಖ್ಯೆ ಉಪಸ್ಥಿತ ಇರುವ ಅಪೇಕ್ಷೆಯನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ಸ್ಪರ್ಧಾತ್ಮಕ ಕಿಡ್ಸ್, ಜನರಲ್, ಕಪಲ್, ಮಿಕ್ಸ್ ಈ ರೀತಿ ವಿವಿಧ ರೌಂಡ್ ಕೂಡ ತೆಗೆದುಕೊಳ್ಳಲಾಗುವುದಿದ್ದು ಇಲ್ಲಿ ಗೆದ್ದಂತವರಿಗೆ ಮಾನಪತ್ರ, ಸನ್ಮಾನ ಚಿನ್ನ ಹಾಗೂ ಆಕರ್ಷಕ ಪಾರಿತೋಷಕ ನೀಡಿ ಗೌರವಿಸಲಾಗುವುದಿದೆ. ಈ ಕಾರ್ಯಕ್ರಮದಲ್ಲಿ ಸರ್ವರು ಉಪಸ್ಥಿತ ಆಗಬೇಕು. ಉಪಸ್ಥಿತ ಇರುವಂತಹ ಸರ್ವರಿಗೂ ಕೂಡ ಜಿಂಗಾಡೆ ಫೋಟೋ ಸ್ಟುಡಿಯೋದ ವತಿಯಿಂದ ಪ್ರತಿಯೊಬ್ಬರಿಗೆ ಒಂದು ಫೋಟೋ ಉಚಿತವಾಗಿ ನೀಡಲಾಗುವುದಿದೆ. ಈ ಉತ್ಸವಕ್ಕಾಗಿ ತೆಗೆದುಕೊಳ್ಳಲಾಗುವಂತಹ ಪ್ರಶಿಕ್ಷಣಕ್ಕಾಗಿ ಕೃಷ್ಣ ಜಂವರ್, ರಾಹುಲ್ ರಾಯಚೂರ್ಕರ್, ಶುಭಂ ಗುಂಡತ್, ಸೂರಜ್ ಮಣಿಯಾರ್ ಇವರೊಂದಿಗೆ ಸಂಪರ್ಕ ಸಾಧಿಸಬೇಕೆಂಬ ಕರೆಯನ್ನು ಕೂಡ ನೀಡಲಾಗಿದ್ದು ಶ್ರೀ ನಾಮದೇವ್ ವಿಠಲ ಮಂದಿರ ಸಾಂಸ್ಕೃತಿಕ ಭವನ ಬಾಳಿವೇಸ್ ಸಮೀಪದಲ್ಲಿಯ ಕಾಡಾದಿ ಹಾಸ್ಪಿಟಲ್ ಎದುರುಗಡೆ ಇರುವಂತಹ ಬುದ್ಲೆಗಲಿ ಬಾಳಗಣಪತಿ ಪಕ್ಕದಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಜಗದೀಶ್ ಪಾಟೀಲ್ ಅವರು ನೀಡಿದ್ದಾರೆ. मोफत प्रशिक्षण देतो एक चांगल्या लेडीज मार्फत आणि त्यानंतर 14 तारखेला रविवारी बल गार्डन इथे मोठा इव्हेंट संध्याकाळी 6 ते 10 या वेळेमध्ये आपण त्या ठिकाणी घेतो. गेल्या वर्षी साधारण त्यामध्ये 4,000 महिला आणि 1,000 जेंट्स असं साधारण 5,000 लोकांचा सहभाग या बल गार्डनच्या इव्हेंटमध्ये होता आणि खूप चांगला इव्हेंट मोफत त्या ठिकाणी झालेलं आहे. मला वाटतं सोलापूर शहरामध्ये प्रशिक्षण देण्यापासून मोफत तिथपासून ते शेवटच्या दिवशीचं जे काही आपण त्या ठिकाणी स्पर्धा घेतो ते संपूर्ण आपण मोफत ठेवतो. ही इव्हेंट फक्त सोलापूर शहरामध्ये मोफत आपण करतो याचा आम्हाला रास्त आनंद होतो आणि यामध्ये मोठा सहभाग असतो. तर आपल्याकडे एक चांगलं प्रेस नोट आपण दिलेली आहे. सांगायला आणखी आनंद वाटतो की सोलापूर जिल्हा महेश्वर युवा संघटन हे आता यावर्षी आमच्याबरोबर यामध्ये सहभाग घेतलेला आहे. त्यांची खूप मोठी चांगली टीम या सोलापूर शहरामध्ये स्पोर्ट्समध्ये खूप चांगलं काम करते तर त्यांना आपण सोबत घेऊन हा इव्हेंट त्या ठिकाणी करतो. ಜಗದೀಶ್ ಪಾಟೀಲ್ ಮಿತ್ರ ಪರಿವಾರ ಹಾಗೂ ಸೋಲಾಪುರ್ ಜಿಲ್ಲಾ ಮಾಹೇಶ್ವರಿ ಯುವ ಸಂಘಟನೆ ಅವರ ಮೂಲಕ ಹಮ್ಮಿಕೊಳ್ಳಲಾಗಿರುವಂತಹ ದಾಂಡಿಯಾ ಉತ್ಸವ 2018 ಇದರಲ್ಲಿ ಸರ್ವ ನಾಗರಿಕರು ಕೂಡ ಸಹಕರಿಸಬೇಕೆಂಬ ಕರೆಯನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಈ ಸುದ್ದಿಗೋಷ್ಠಿಗೆ ಮಯೂರ್ ದರ್ಗಡ್, ಉಮೇಶ್ ಲಾಯ, ಕೃಷ್ಣ ಜಂವರ್, ಅಭಿಷೇಕ್ ತಾಪಡಿಯಾ ಮುಂತಾದವರು ಉಪಸ್ಥಿತರಾಗಿದ್ದರು. ಅಭಿಷೇಕ್ ತಾಪಡಿಯಾ, ಜಗದೀಶ್ ಪಾಟೀಲ್ ಮುಂತಾದವರು ಉಪಸ್ಥಿತರಾಗಿದ್ದರು.